ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ ಇಡೀ ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಸಚಿವರಾದ ಬಿ ಸಿ ಪಾಟೀಲ್ ಅವರಿಂದ ಇದೀಗ ತಾನೇ ಎರಡು ಭರ್ಜರಿ ಸುದ್ದಿಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎ ಟು ಝೆಡ್ ವರೆಗೂ ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕನ್ನಡ ಲೋಕ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿದ್ರೆ ನಾವು ಮುಂದೆ ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಮೊದಲು ಪಡ್ಕೋಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಚೊಚ್ಚಲ ಬಜೆಟ್ನ ಮಂಡನೆ ಮಾಡಿದ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರಿಂದ ಹಲವಾರು ಹೊಸ ಹೊಸ ಯೋಜನೆಗಳನ್ನು ಈಗಾಗಲೇ ಜಾರಿಗೆ ಮಾಡಿದ್ದಾರೆ ಫ್ರೆಂಡ್ಸ್ ಈಗಾಗಲೇ ಬಜೆಟ್ ನಲ್ಲಿ ರೂಪಿಸಿರುವಂತಹ ಎಲ್ಲ ಒಂದು ಯೋಜನೆಗಳನ್ನ ಏಪ್ರಿಲ್ ನಲ್ಲಿ ರೈತರಿಗೆ ಶೀಘ್ರವೇ ಎಲ್ಲ ಒಂದು ಅನ್ವಯ ಮಾಡಲಾಗುವುದು ಎಂದು ಈಗಾಗಲೇ ತಿಳಿಸಿದ್ದಾರೆ ಹೌದು ನೀವು ಕೂಡ ನಮ್ಮ ಚಾನಲ್ ಮೂಲಕ ರೈತರ ಒಂದು ಬಜೆಟ್ ನ ವಿಡಿಯೋ ನೋಡಿದ್ರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ಇದೇ ಕುರಿತು ನಮ್ಮ ಇಡೀ ದೇಶದಲ್ಲಿ ಯಾರು ಮಾಡಿರದಂತಹ ಒಂದು ಸಾಧನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ಗೆಳೆಯರೆ ಹೌದು ಕುರಿತು ಇದು ರೈತರಿಗೆ ಮತ್ತು ರೈತ ಸಮುದಾಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನಮ್ಮ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಚಿವರಾದ ಬಿಸಿ ಪಾಟೀಲ್ ಅವರು ಇಂದು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ಸಣ್ಣ ರೈತರ ಟ್ರಾಕ್ಟರ್ ಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿಗಳ ಒಂದು ಡೀಸೆಲ್ ಸಬ್ಸಿಡಿಯನ್ನ ನೀಡಲು ನಾವು ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಸಚಿವರಾದ ಬಿಸಿ ಪಾಟೀಲ್ ಹೌದು ಫ್ರೆಂಡ್ಸ್ ಇಂದು ಇದೇ ಕುರಿತು ಮಾತನಾಡಿದ ಅವರು ಎಲ್ಲ ಒಂದು ರೈತರಿಗೆ ನಮ್ಮ ಬಜೆಟ್ ನಲ್ಲಿ ಸಿಎಂ ಬೊಮ್ಮಾಯಿ ಅವರು ತಿಳಿಸಿದ ಪ್ರಕಾರ ರೈತ ಶಕ್ತಿ ಯೋಜನೆ ಮೂಲಕ ಶೀಘ್ರವೇ ರೈತರಿಗೆ ಅರ್ಜಿಯನ್ನ ತೆಗೆದುಕೊಂಡು ಹಣವನ್ನು ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದು ಇಡೀ ದೇಶದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಐದು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರುವ ರೈತರಿಗೆ ಹೌದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಎಕರೆಗಿಂತ ಕಡಿಮೆ ಜಮೀನನ್ನ ಹೊಂದಿರುವ ಸಣ್ಣ ರೈತರ ರೂಪಾಯಿಗಳ ಒಂದು ಡೀಸೆಲ್ ಸಬ್ಸಿಡಿಯನ್ನು ನೀಡಲು ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಮೊದಲ ಬಾರಿಗೆ ಪ್ರತಿಯೊಂದು ಎಕರೆಗೆ ಎರಡ್ ಐವತ್ತು ರೂಪಾಯಿನಂತೆ ಗರಿಷ್ಠ ಐದು ಎಕರೆವರೆಗೆ ಸಹಾಯಧನವನ್ನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಆದರೆ ಗೆಳೆಯರಲ್ಲಿ ಒಂದು ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ಇದು ಇವಾಗ ಸಣ್ಣ ರೈತರಿಗೆ ಎಂದು ಕೂಡ ಇವರು ತಿಳಿಸಿದ್ದಾರೆ ಗೆಳೆಯರಿ ನಿಮ್ದೇನಾದ್ರೂ ಐದು ಎಕರೆಗಿಂತ ಕಡಿಮೆ ಇದ್ರೆ ಈ ಒಂದು ಯೋಜನೆಯಿಂದ ನೀವು ಗರಿಷ್ಠ ಎರಡು ನೂರ ಐವತ್ತು ರೂಪಾಯಿ ಒಂದು ಎಕರೆಗೆ ಹಣವನ್ನು ಕೂಡ ಪಡ್ಕೋಬಹುದು ಅಂತಾನೆ ಹೇಳಬಹುದು ಈ ಒಂದು ಹಣವನ್ನ ನೀವು ಡೀಸೆಲ್ ಹಾಕಿದ ಬಳಿಕ ಸಬ್ಸಿಡಿ ರೀತಿಯಲ್ಲಿ ರೈತರ ಒಂದು ಖಾತೆಗೆ ಬಿಡುಗಡೆಯನ್ನ ಮಾಡಲಾಗುವುದು ಆದರೆ ಯಾವ ರೀತಿಯಾಗಿ ಒಂದು ಗೆಳೆಯನ್ನ ಸಲ್ಲಿಸಬೇಕು ಮತ್ತು ನೀವು ಒಂದು ಹಾಕಿಸಿದಂತಹ ಒಂದು ಡೀಸೆಲ್ ನ ಲೆಕ್ಕ ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಶೀಘ್ರವೇ ಇದೇ ಕುರಿತು ಒಂದು ಸಾಫ್ಟ್ವೇರ್ ಅನ್ನು ಕೂಡ ರೆಡಿ ಮಾಡಲಿದ್ದಾರೆ ಹೌದು ಫ್ರೆಂಡ್ಸ್ ಇದು ನಮ್ಮ ಕರ್ನಾಟಕದಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಯೋಜನೆ ಜಾರಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ ಗೆಳೆಯರಿ ನೀವು ಕೂಡ ಯಾವ ಒಂದು ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ರಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಒಂದು ತುಂಬನೇ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗ್ತಾ ಇದೆ ಹಾಗಾಗಿ ತಪ್ಪದೇ ಕಮೆಂಟ್ ಮಾಡಿ ಮುಂದಿನ ಎಲ್ಲ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದರಿಂದ ಮುಂದೆ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬಹುದು ಇನ್ನು ನೀವು ಸಾಲ ಮನ್ನಾ ಕುರಿತು ಕೇಳಿದ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳಿದ್ದೇನೆ ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವಾಚ್ ಮಾಡಿ